ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆಯವರು ಸಂಪುಟ ದರ್ಜೆಯಲ್ಲಿ ಉನ್ನತ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಇಂಡಿಯನ್ ಕಾಂಗ್ರೆಸ್ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ನಿರ್ಮಳೆ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ದೇಶಮುಖ ಮತ್ತು ಯುವ ನಾಯಕರಾದ ರತ್ನದೀಪ್ ಕಸ್ತೂರೇರವರು ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದರು ರಾಜಯ್ಯ ಸ್ವಾಮಿ ಜಕನೇಸ್ ಕನ್ನಡ ಔರಾದ್ ನಾನು ಅನಿಲ್ ಕುಮಾರ್ ನಿರ್ಮಳೆ ಇಂಡಿಯನ್ ಕಾಂಗ್ರೆಸ್ ಬ್ರಿಗೇಡ್ ರಾಜ್ಯಾಧ್ಯಕ್ಷ ಹಾಗೂ ರಾಜ್ಯ ಸಂಯೋಜಕರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾಂಗ್ರೆಸ್ ಆಗಿದ್ದು ಮನ್ನೆ ಈಶ್ವರ್ ಖಂಡ್ರೆಯವರು ಕ್ರಿಯಾಶೀಲ ಮತ್ತು ಬುದ್ಧಿಶೀಲ ರಾಜಕಾರಣಿಯಾಗಿದ್ದಾರೆ ಇಂದು ಭಾಲ್ಕಿ ಮತಕ್ಷೇತ್ರ ಮತ್ತು ಬೀದರ್ ಜಿಲ್ಲೆಯನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಪರಿವರ್ತಿಸಿದ್ದಾರೆ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಸಾವಿರಾರು ಕೋಟಿಯ ಬಜೆಟ್ ಅನ್ನು ಮಲತಾಯಿ ಧೋರಣೆ ತೋರದೆ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬ ಜನಪ್ರತಿನಿಧಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆ ಆಗಿರಬಹುದು ಬಸವಕಲ್ಯಾಣ ಅನುಭವ ಮಂಟಪ ಆಗಿರಬಹುದು ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಅವರು ಜಿಲ್ಲೆ ಜನರಿಗೆ ಮೋಸವನ್ನು ಅವರು ಮಾಡಿಲ್ಲ ಕಳಪೆ ಕಾಮಗಾರಿ ಅವರು ನಡೆಯಲಿಕ್ಕೆ ಬಿಡಲಿಲ್ಲ ಅವರು ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೆ ಮನುವಾದಿಗಳು ಈಶ್ವರ್ ಖಂಡ್ರೆ ಅವರನ್ನು ಸೋಲಿಸಲೇಬೇಕು ಅಂತ ಹೇಳಿಬಿಟ್ಟು ಭಾಲ್ಕಿಯಲ್ಲೇ ಟೆಂಟ್ ಉಟ್ಕೊಂಡ್ಬಿಟ್ಟು ಕುಂತ್ಕೊಂಡಿದ್ರು ಈಶ್ವರ್ ಖಂಡ್ರೆ ಅವರು ಒಂದು ಸಾರಿನೂ ಪ್ರಚಾರಕ್ಕೆ ಹೋಗಲಿಲ್ಲ ಒಂದು ನಾಲ್ಕೈದು ದೊಡ್ಡ ದೊಡ್ಡ ಸಭೆ ಮಾಡಿರಬೇಕು ಆದರೆ ಅಲ್ಲಿಯ ಜನ ಹಿಂದಿಗಿಂತಲೂ ಜಾಸ್ತಿ ಮತಗಳ ಅಂತರಗಳಿಂದ ಅವರನ್ನು ಗೆಲ್ಲಿಸಿ ತರುವ ಕೆಲಸವನ್ನು ಅವರು ಮಾಡಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದ ಮಾನ್ಯ ಈಶ್ವರ್ ಖಂಡ್ರೆ ಅವರು ನಮ್ಮ ಧರ್ಮದ ನಮ್ಮ ಬಾಂಧವರ ನಮ್ಮ ಅಣ್ಣ ತಮ್ಮಂದಿರ ನಮ್ಮ ಅಕ್ಕ ತಂಗಿಯರ ಯಾವುದೇ ಒಂದು ಸಮಸ್ಯೆ ಆಗಿರಬಹುದು ಅದನ್ನು ವಿಧಾನಸೌಧದಲ್ಲಿ ಮಾತಾಡಿಬಿಟ್ಟು ನಮ್ಮ ಧರ್ಮೀಯರಿಗೆ ನ್ಯಾಯವನ್ನು ಒದಗಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಸ್ಪೆಷಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಕನಸನ್ನು ಹೊತ್ತಿರುವ ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಸಚಿವ ಸ್ಥಾನದಲ್ಲಿ ಉನ್ನತ ಸ್ಥಾನಮಾನವನ್ನು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ನೀಡಬೇಕು ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ ಅವರು ಜಾತಿರಹಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಮತ್ತೆ ಯಾವತ್ತೂ ಓಲೈಕೆ ರಾಜಕಾರಣ ಅವರು ಮಾಡಿಲ್ಲ ದ್ವೇಷ ರಾಜಕಾರಣ ಅವರು ಮಾಡಲ್ಲ ನನಗೆ ಮಂತ್ರಿ ಸ್ಥಾನ ಬೇಕು ಅಂತ ಹೇಳ್ಬಿಟ್ಟು ಅವರು ಯಾವತ್ತೂ ಕೇಳಲ್ಲ ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಇಂದು ಅತಿ ಹೆಚ್ಚು ವೀರಶೈವ ಲಿಂಗಾಯತ ಶಾಸಕರು ಚುನಾಯಿತರಾಗಿ ಮಾನ್ಯ ಸಿದ್ದರಾಮಯ್ಯನವರು ಕೈ ಬಲಪಡಿಸಿದ್ದಾರೆ ಅದರ ಹಿಂದೆ ನಮ್ಮ ಶಾಮನೂರು ಶಿವಶಂಕರಪ್ಪ ಆಗಿರ್ಬೋದು ನಮ್ಮ ಈಶ್ವರ್ ಖಂಡ್ರೆ ಆಗಿರ್ಬೋದು ಈ ರೀತಿ ನಮ್ಮ ಸಮಾಜದ ಬಾಂಧವರ ಕೊಡುಗೆ ಅತಿ ಹೆಚ್ಚಿನ ಸಂಖ್ಯೆಯದಾಗಿದೆ ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಮುಂದೆ ನಡೆಯಲಿರುವ ಸಂಪುಟ ವಿಸ್ತರಣೆಯಲ್ಲಿ ಉನ್ನತ ಹುದ್ದೆಯನ್ನು ಕೊಡಬೇಕೆಂದು ಹೇಳಿಬಿಟ್ಟು ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮನಾಬಾದ